ಹ್ಯಾವ್ಲಾಕ್ ಇರೋದು ಒಂದೇ ಪೊಲೀಸ್ ಸ್ಟೇಷನ್. ಇಲ್ಲಿ ಒಂದು ಆಶ್ಚರ್ಯಕರವಾಗಿರುವಂಥ ವಿಷಯ ಏನು ಗೊತ್ತಾ, ಕ್ರೈಮ್ ರೇಟ್ ತುಂಬಾ ಕಡಿಮೆ. ಯಾಕಂತಂದರೆ ಇಲ್ಲಿನ ಜನಗಳಿಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಏನು ಎತ್ತ ಅಂತ, ಅದಕ್ಕೆ ಕ್ರೈಮ್ ರೇಟ್ ತುಂಬ ಕಡಿಮೆ. ಈಗ ನಾವು ತರಕಾರಿ ಮಾರ್ಕೆಟ್ ಬಂದಿದ್ವಿ, ದಿ ಓನ್ಲಿ ತರಕಾರಿ ಮಾರ್ಕೆಟ್. ಇಲ್ಲಿ ತರಕಾರಿ ಸಿಗುತ್ತೆ, ಹಣ್ಣು ಸಿಗುತ್ತೆ, ಹೂ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಆದರೆ ಬೆಲೆ ಮಾತ್ರ ನೀವಂತೂ ಖಂಡಿತ ನಂಬೋಕ್ಕಾಗಲ್ಲ ಬಿಡಿ, ಆದರೆ ನಂಬಲೇಬೇಕು. ಬನ್ನಿ ತೋರಿಸ್ತೇನೆ. ಟೊಮೆಟೋ ಕಿತ್ತೆ 1 ಕಿಲೋ ಪಸಾಸ್ 50 ರುಪೀಸ್. ಆನಿಯನ್ 30. ಆನಿಯನ್ 30 ರುಪೀಸ್. ಈ ಒಂದು ತರಕಾರಿ ಬೇರೆ ಕಡೆಯಿಂದ ಬರಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನು, ಕೂಲಿ, ಅದು ಇದು, ಆಳು ಮೂಳು ಅಂತ ತುಂಬಾ ಕಷ್ಟ ಆಗುತ್ತೆ. ಕೆಲವೊಂದ್ಸತಿ ಸಿ ರಫ್ ಆಯಿತು, ಈಗ ಪಂಟೂನ್ ಬಂದಿಲ್ಲ ಅಂತಂದರೆ ಗಾನ್ ಕೇಸ್, ತರಕಾರಿ ಸಿಗೋದೇ ಇಲ್ಲ. ಇಷ್ಟು ದುಡ್ಡು ಖರ್ಚು ಮಾಡಿ ತರಕಾರಿ ಕೊಂಡ್ಕೋತಾರ? ಇಲ್ಲಿ ಲೊಕೇಶನ್ ಕೇಳೋಣ. ಯಾವ ಕೆಜಿ ಆಪ್ ಕ್ಯಾಲೇರ ಏನು ತಗೋತಾರೆ? ಆಲೂ ಲೆಸ್ತ, ಗೋಬಿ ಲೆಸ್ತ. ಅಭಿ ರೇಟ್ಸ್ ದೇಖೋದು ಬಹುತ್ ಮಹಂಗಾ ಏನಾ? ಆಪ್ ಲೋಕ್ ಕೆಜೆ ಹ್ಯಾಂಡಲ್ ಕರ್ತಾ ಇದೆ ಸರ್? ಮಜೂರಿ ಜಾಸ್ತಿ, ಆಮ್ ಲೋಕ ಮಹಂಗಾಯಿ ಕರ್ತಾರೆ. ಸೊ ಬೇರೆ ವಿಧಿ ಇಲ್ಲ, ನಾವು ಕೊಂಡ್ಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಆಪ್ ಲೋಕು ಐಸೆ ಓ ಯೋ ಯೂಶುವಲ್ ಹೋಗಯ ನೈ ಓ ಡಿಫ್ರೆಂಟ್ ನೈ ಅಭಿ ಈ ರೇಟ್ ಬಹುತ್ ದಿನ ಸೇ ಆಪ್ ದೇಖ ರೇ ಐಸೆ. ಹ್ಯಾವ್ಲಾಕಲ್ಲಿ ಇನ್ನೊಂದು ಮಿಸ್ ಮಾಡಲೇ ಕೊಡ್ದು. ಏನು ಗೊತ್ತಾ? ಅದು ಜಿಲೇಬಿ ಸೂಪರ್ ಜಿಲೇಬಿ ಅಂತ ಸೂಪರ್ ಆಗಿರುತ್ತೆ ಇಲ್ಲಿ ನೋಡಿ. ಅವ್ರು ಮಾಡ್ತಿದ್ದಾರೆ, ಜಿಲೇಬಿ ರೆಡಿ ಮಾಡಿದ್ದಾರೆ. ಹ್ಯಾವ್ಲಾಕ್ನ ಸ್ಪೆಷಲ್ ಸ್ಪಾ ನೋಡೋಕ್ಕೆ ಚಿಕ್ಕದಾಗಿದೆಯಲ್ಲ, ಇಲ್ಲಿ ಮಸಾಜ್ ಮಾಡ್ತಾರೆ, ಶೇವಿಂಗ್ ಮಾಡ್ತಾರೆ, ಹೇರ್ ಕಟ್ ಮಾಡ್ತಾರೆ, ಹೆಡ್ ಮಸಾಜ್ ಮಾಡ್ತಾರೆ, ಆಯಿಲ್ ಮಸಾಜ್ ಮಾಡ್ತಾರೆ. ಓ ಮೈ ಗಾಡ್, ಹೇಳಿದ್ರೆ ಇಷ್ಟು ದೊಡ್ಡ ಲಿಸ್ಟ್ ಹೇಳ್ಬೋದು. ಆ್ಯಕ್ಚುಲಿ ಈ ಒಂದು ಪಾರ್ಲರ್ ಮಾಲೀಕರು ಕೋಕೋನ್ ಇದ್ದಾರೆ ಇಲ್ಲಿ. ಕೋಕೋನ್ ಕಿತ್ತ ಸಾಲ್ ಸೇ ಆಪ್ ಇದರ ಹೇ 8 ಸಾಲ್ ಸೇ ಯಹಾಂ ಪರ್ ಯಾ ಸೋ ಸಬ್ ಠೀಕ್ ಚಲ್ ರಹಾ ಹೈ? ಸಬ್ ಠೀಕ್ ಚಲ್ ರಹಾ ಹೈ. ಅಂಡಮಾನ್ನಲ್ಲಿ ರಾಜ ಪರಂಪರೆ ಇಲ್ಲ, ಹಾಗೆಯೇ ಒಂದು ಮಾತೃಭಾಷೆ ಇಲ್ಲ, ಇಲ್ಲಿ ಸಕಲ ಭಾಷಿಗರು ಇದ್ದಾರೆ. ಇದೇ ಅಂಡಮಾನಿನ ದಿನನಿತ್ಯದ ಬದುಕು. ಹ್ಯಾವ್ಲಾಕಲ್ಲಿ ಬೆಸ್ಟ್ ಪ್ಲೇಸ್ ಫಾರ್ ಡೈವಿಂಗ್ ಅಂತಂದರೆ ಅಂಡಮಾನ್ ಬಬಲ್ಸ್. ಇಲ್ಲಿ ಪರ್ಸ್ನಲ್ ಇಂಟ್ರೆಸ್ಟ್ ತಗೋತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂದ್ಸತಿ ಈ ಕಡೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಬಂದು ಅವರ ಅನಿಸಿಕೆಗಳನ್ನು ಈ ಬೋರ್ಡ್ ಮೇಲೆ ಬರೆದಿದ್ದಾರೆ ಅಂತ. ಇಟ್ಸ್ ರಿಯಲಿ ನೈಸ್. ಸ್ಟಾರ್ಟಿಂಗ್ ಬಂದು ಸಡನ್ನಾಗಿ ನೀರಲ್ಲಿ ಜಂಪ್ ಮಾಡೋಕ್ಕಾಗಲ್ಲ, ಅದಕ್ಕೆ ಒಂದು ಕ್ಲಾಸಸ್ ಇರುತ್ತೆ, ಆ ಕ್ಲಾಸ್ನಲ್ಲಿ ಕಲ್ತ್ಕೋಬೇಕು. ಬಟ್ ಒಂದ್ಸತಿ ನೀರೊಳಗೆ ಹೋದರೆ ಆ ಪ್ರಪಂಚನೇ ಬೇರೆ, ಬೇರೆ ಸ್ವರ್ಗ ಇದೆ ಅಲ್ಲಿ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ನೀವೇನಾದರೂ ಹ್ಯಾವ್ಲಾಗ್ ಬಂದರೆ ಡೋಂಟ್ ಮಿಸ್ ಡೈವಿಂಗ್. ಅದು ಅಂಡಮಾನ್ ಬಬಲ್ಸಲ್ಲಿ ನನಗೆ ಟ್ರೈನ್ ಮಾಡಿರೋರು ಅಲ್ಲಿ ಕೂತಿದ್ದಾರೆ ನೋಡಿ, ಅಕ್ಷಯ್ ಅಂತ. ಹಾಗೆ ಅಲ್ಲಿ ಕ್ಲಾಸಸ್ ನಡೀತಿದೆ, ಕ್ವೈಟಾಗಿ ಆ ಕ್ಲಾಸಸ್ ನೋಡ್ಕೊಂಬನ್ನಿ. ಸೊ ಸ್ಕ್ಯೂಬಾ ಡೈವಿಂಗ್ ಈಸ್ ಅಮೇಝಿಂಗ್. ಇನ್ನೊಂದು ಹೊಸ ಪ್ರಪಂಚ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಸ್ಕ್ಯೂಬಾ ಡೈವಿಂಗ್ ನೀವು ಮಾಡಲೇಬೇಕು. ಡೋಂಟ್ ಗೆಟ್ ಸ್ಕೇರ್ಡ್. ಅಡ್ವೆಂಚರ್ ಇಲ್ಲ ಅಂದರೆ ಅಂಡಮಾನೇ ಇಲ್ಲ. ಈ ಒಂದು ಅಂಡಮಾನಲ್ಲಿ ನಡೆಯುವಂಥ ಸ್ಪೆಷಲ್ ಅಡ್ವೆಂಚರೇ ಸ್ನಾರ್ಕ್ಲಿಂಗ್, ಸ್ಕ್ಯೂಬಾ ಡೈವಿಂಗ್ ಆ್ಯಂಡ್ ಫಿಶಿಂಗ್. ಇವತ್ತು ಇವೆಲ್ಲ ನಿಮಗೋಸ್ಕರ ನಾನು ಮಾಡೋಕೆ ಹೊರಡ್ತಾ ಇದ್ದೀನಿ. ಐ ಯು ದೇ ವಿತ್ ಮೀ. ಒಂದು ಹೊಸ ಸ್ವರ್ಗನ ತೋರಿಸ್ತದೆ, ನಂಬಲ್ಲ ಅಲ್ಲ. ಯು ಕಮ್ ವಿತ್ 1, 2, 3, ಮೂವ್.